ದಿನದಿನಕ್ಕೆ ಜನಪ್ರಿಯವಾಗುತ್ತಿರುವಂತಹ ಯೂಟ್ಯೂಬ್ ಚಾನಲ್ ಟೈಮ್ಸ್ ಕರ್ನಾಟಕ. ದೇಶ ವಿದೇಶಗಳಿಂದ ಈ ಚಾನಲನ್ನು ಚಂದಾದಾರರ ಆಗಿದ್ದಾರೆ. ಈ ಚಾನಲನ್ನು ಚಂದಾದಾರರಾಗಿ ಪ್ರೋತ್ಸಾಹಿಸಿ. ಮಂಗಳೂರಿನ ಹೃದಯ ಭಾಗ ಹಂಪನಕಟ್ಟೆ. ಈ ಪ್ರದೇಶವನ್ನು ಸಂಪರ್ಕಿಸುವ ಮುಖ್ಯ ರಸ್ತೆವೇ ಬಲ್ಮಠ ರಸ್ತೆ. ಅಂಬೇಡ್ಕರ್ ಸರ್ಕಲ್ನಿಂದ ಹಂಪನಕಟ್ಟೆ ಸಿಗ್ನಲ್ ಲೈಟ್ವರೆಗೆ ಹೋಗುವಂಥ ಏಕಮುಖ ರಸ್ತೆಯ ಎಡ ಭಾಗದಲ್ಲಿ ಇರುವಂತಹ ಅತ್ಯಂತ ಹಳೆಯದಾದ ಪ್ರಮುಖ ಚಿನ್ನಾಭರಣಗಳ ಮಳಿಗೆಯೇ ಮ್ಯಾಂಗ್ಳೂರ್ ಜ್ಯುವೆಲ್ಲರ್ಸ್. ಕೇಶವಾಚಾರ್ಯ ಎನ್ನುವರು ಈ ಸಂಸ್ಥೆಯ ಮಾಲೀಕರು. ಮಂಗಳೂರಿನ ಚಿನ್ನಾಭರಣ ಮಳಿಗೆಗಳ ಮಾಲಕರ ಪೈಕಿ ಕೇಶವಾಚಾರ್ಯರದು ದೊಡ್ಡ ಹೆಸರು. ಯಾಕಂದರೆ ಒಂದು ಕಾಲದಲ್ಲಿ ಮಂಗಳೂರಿನಲ್ಲಿ ಮ್ಯಾಂಗ್ಳೂರ್ ಜ್ಯುವೆಲ್ಲರ್ಸ್ ಅಂದರೆ ಹೆಸರುವಾಸಿಯಾದ ಜ್ಯುವೆಲ್ಲರ್ಸ್. ಅದ ನಂತರ ಅದಕ್ಕೆ ಸರಿಸಮಾನವಾಗಿ ಪಾಲ್ಕೆ ಜ್ಯುವೆಲ್ಲರ್ಸ್ ಇಂಥದ್ದೆಲ್ಲ ಜ್ಯುವೆಲ್ಲರ್ಗಳಿದ್ವು. ಅದ ನಂತರ ಲಕ್ಷ್ಮೀದಾಸ್ ಜ್ಯುವೆಲ್ಲರ್ಸ್ ಬಂತು. ಅದ ನಂತರ ಇತ್ತೀಚೆಗೆ ಕೇರಳ ಮೂಲದ ಜ್ಯುವೆಲರಿ ಸಂಸ್ಥೆಗಳು ಮಂಗಳೂರಿಗೆ ಬಂತು. ಆದರೆ ಮಂಗಳೂರಿನ ಅವರ ಮನಸ್ಸಿನಲ್ಲಿ ಇವತ್ತಿಗೂ ಮಂಗಳೂರು ಜ್ಯುವೆಲ್ಲರ್ಸ್ನಲ್ಲಿ ಇರುವಂತಹ ಸಿಗುವಂತಹ ಚಿನ್ನಾಭರಣಗಳ ಬಗ್ಗೆ ಒಂದು ಒಳ್ಳೆಯ ನಂಬಿಕೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂತಹ ಜ್ಯುವೆಲ್ಲರ್ಗಳಿಗೆ ವ್ಯವಹಾರ ಕಡಿಮೆ ಆಗಿದೆ. ಯಾಕಂದರೆ ಈಗ ಕಲ್ಯಾಣ್ ಜ್ಯುವೆಲ್ಲರ್ಸ್, ಭೀಮಾ ಜ್ಯುವೆಲ್ಲರ್ಸ್, ಜೋಸಲ್ ಕಾಸ್, ಜಾಯಲ್ ಕಾಸ್ ಇಂತಹ ಮಲ್ಟಿ ನ್ಯಾಷನಲ್ ಜ್ಯುವೆಲರಿ ಶಾಪ್ಗಳ ಶೋರೂಮ್ಗಳು ಮಂಗಳೂರಿಗೆ ಬಂದಿದೆ. ಆದ್ದರಿಂದಾಗಿ ಅವರ ಪ್ರಚಾರ ಮತ್ತು ಆಡಂಬರ ಮತ್ತು ಚಿನ್ನದ ಮೇಲಿನ ನಂಬಿಕೆ, ಅವರ ವ್ಯವಹಾರ, ಇದು ಎಲ್ಲವೂ ಜನರನ್ನು ಆಕರ್ಷಣೆಗೆ ಒಳಪಡಿಸುತ್ತದೆ. ಇದರಿಂದಾಗಿ ಚಿಕ್ಕ ಪುಟ್ಟ ಅಂಗಡಿ ಹೊಂದಿದ್ದವ ಅವರು ವ್ಯವಹಾರ ಕುದುರದೆ ನಷ್ಟ ಅನುಭವಿಸ್ತಾ ಇದ್ದಾರೆ. ಈಗ ಮಂಗಳೂರಿನ ಪ್ರಖ್ಯಾತ ಜ್ಯುವೆಲರಿಗಳಲ್ಲಿ ಒಂದಾದ ಪಾಲ್ಕೆ ಜ್ಯುವೆಲ್ಲರ್ಸ್ ಇರ್ಬೋದು, ಒಂದು ಕಾಲದಲ್ಲಿ ದೊಡ್ಡ ಹೆಸರಾಗುತ್ತದೆ, ಎಸ್ ಎಸ್ ಡೈಮಂಡ್ ಹೌಸ್ ಇರ್ಬೋದು, ಬೇರೆ ಬೇರೆ, ಯಾಕಂದರೆ ಮಂಗಳೂರಲ್ಲೇ ಹುಟ್ಟಿ ಬೆಳೆದಂಥ ಚಿನ್ನಾಭರಣ ಮಳಿಗೆಗಳು. ಆದರೆ ಅಂಥ ಮಳಿಗೆಗಳು ವ್ಯವಹಾರ ಹುಟ್ಟಿರೋದು. ಇಂತಹ ಮಳಿಗೆಗಳ ಪೈಕಿ ಮ್ಯಾಂಗ್ಳೂರ್ ಜ್ಯುವೆಲ್ಲರ್ಸು ಒಂದು. ಆದರೆ ಆಯಕಟ್ಟಿನ ಪ್ರದೇಶದಲ್ಲಿ ಇದೆ, ಯಾಕಂದರೆ ಮುಖ್ಯ ರಸ್ತೆಯ ಅಲ್ಲಿ ಅದರ ಶೋರೂಮ್ ಇದೆ. ಅಲ್ಲಿ ವ್ಯವಹಾರ ಅಷ್ಟಕ್ಕಷ್ಟೇ. ಆದ್ದರಿಂದಾಗಿ ಅಲ್ಲಿನ ಕೆಲಸಗಾರರ ಸಂಖ್ಯೆಯೂ ಅಷ್ಟೇ. ಕೇವಲ ಒಬ್ಬರು ಮಾತ್ರ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಬೆಳಿಗ್ಗೆ ಬಂದು ಸಂಜೆವರೆಗೆ ಇರ್ತಾಯಿದ್ರು. ಅವರು ಅತ್ತಾವರದವರು ರಾಘವೇಂದ್ರ ಆಚಾರ ಅಂತ ಹೇಳಿ. ಅವರು ಈ ಹಿಂದೆ ಬೇರೆ ಜ್ಯುವೆಲರಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರು. ಈ ಹಿಂದೆ ಆದರೆ ಒಂದೊಂದು ಜ್ಯುವೆಲರಿ ಸಂಸ್ಥೆಯಲ್ಲಿ ನಾಲ್ಕೈದು ಮಂದಿ ಕೆಲಸಗಾರರು ಇರ್ತಾಯಿದ್ರು. ಅಂದರೆ ಯಾವಾಗ ವ್ಯವಹಾರ ಕುಂಠಿತವಾಗಿ ತೊಡಗಿತ್ತ ಆಗ ಆಟೋಮೆಟಿಕ್ಲಿ ಸಂಸ್ಥೆಯ ಮಾಲಕರು ಕೆಲಸಗಾರರನ್ನು ತೆಗೆಯುವಂಥದ್ದು ಇದ್ದೇ ಇದೆ. ಯಾಕಂದರೆ ಈಗ ಕುಸುರಿ ಕೆಲಸ ಮಾಡಿ ಚಿನ್ನಾಭರಣ ಮಾಡುವಂಥ ಪರಿಸ್ಥಿತಿ ಇಲ್ಲ. ಅದು ಜ್ಯುವೆಲರಿ ಮಾಲೀಕರಿಗೆ ಸಾಧ್ಯವೂ ಆಗುವುದಿಲ್ಲ. ಯಾಕಂದರೆ ಕೆಲಸಗಾರ ಸಂಬಳ, ತೇಮಾನು ಇದನ್ನೆಲ್ಲ ಕೌಂಟ್ ಮಾಡಿದರೆ ಈಗ ರೆಡಿಮೇಡ್ ಚಿನ್ನಾಭರಣಗಳೇ ಬರುವುದರಿಂದ ಅದನ್ನು ತಯಾರು ಮಾಡಿ ಮಾರಾಟ ಮಾಡುವಂಥ ಪ್ರಶ್ನೆ ಇರೋದಿಲ್ಲ. ಆದ್ದರಿಂದಾಗಿ ಅಂಥ ಕೆಲಸಗಳು ಕೇವಲ ಶೋರೂಮ್ಗೆ ಎಷ್ಟು ಜನ ಬೇಕು ಅಷ್ಟು ಮಾಡ್ಬೋದು. ಆದ್ದರಿಂದ ಮ್ಯಾಂಗ್ಳೂರ್ ಜ್ಯುವೆಲ್ಲರ್ಸ್ನ ಕೇಶವಾಚಾರ್ಯ ಅವರು ಕೇವಲ ರಾಘವೇಂದ್ರಾಚಾರ್ಯ ಅವರನ್ನು ಮಾತ್ರ ಕೆಲಸಕ್ಕೆ ಇಟ್ಕೊಂಡಿದ್ದರು. ಫೆಬ್ರವರಿ 3ರಂದು ಮಧ್ಯಾಹ್ನದ ಹೊತ್ತು, ಯಾಕಂದರೆ ಸಾಧಾರಣ ಮಧ್ಯಾಹ್ನ 1-1:30 ಹೊತ್ತಿಗೆ ಕೇಶವಾಚಾರ್ಯರು ತನ್ನ ಮನೆಗೆ ಊಟಕ್ಕೆ ಹೋಗ್ತಾರೆ. ರಾಘವೇಂದ್ರ ಅವರು ಅಂಗಡಿಯಲ್ಲಿ ಇರ್ತಾರೆ, ಅವರು ಅಲ್ಲಿ ಊಟ ಮಾಡೋದು. ಅವರು ಮನೆ ಅತ್ತಾವರದಲ್ಲಿತ್ತು.
ಅವರು ಸಾಧಾರಣವಾಗಿ ಮೂರುವರೆ ನಾಲ್ಕು ಗಂಟೆಯ ಮಧ್ಯ ಅಂಗಡಿಗೆ ಬರ್ತಾರೆ. ಆವತ್ತು ಸಹ ಅದೇ ಹೊತ್ತಿಗೆ ಅವರು ಅಂಗಡಿಗೆ ಬಂದಿದ್ದಾರೆ. ಬಂದಾಗ ಅವರ ಅಂಗಡಿಯ ಬಾಗಿಲಿನ ಎದುರು ಒಂದು ಬೈಕ್ ನಿಂತಿತ್ತು. ಆದ್ದರಿಂದಾಗಿ ಅವರು ಅವರ ಕಾರನ್ನು ಅಂಗಡಿನ ಎದುರಿಗೆ ತರಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಅದಕ್ಕಾಗಿ ಅವರು ಕೆಲಸಗಾರರಿಗೆ ಬೈಕ್ ತೆಗಿಲಿಕ್ಕೆ ಅಂತೇಳಿ ರಾಘವೇಂದ್ರಾಚಾರ್ಯರಿಗೆ ದೂರವಾಣಿ ಕರೆ ಮಾಡಿದರು. ಅಷ್ಟೊತ್ತಿಗೆ ಕರೆ ಸ್ವೀಕರಿಸಿದಂಥ ರಾಘವೇಂದ್ರಾಚಾರ್ಯ ಯಾರೋ ಒಬ್ಬರು ನನ್ನನ್ನು ಇರೀತೆ ಇದ್ದಾರೆ, ನಾನು ಅಪಾಯದಲ್ಲಿದ್ದೇನೆ ಅಂತ ಬೊಬ್ಬೆ ಹೇಳಿದರು. ಇಷ್ಟೊತ್ತಿಗೆ ರಾಘವೇಂದ್ರಾಚಾರ್ಯರು ಕಾರಿನಿಂದ ಇಳಿದು ಅಂಗಡಿಗೆ ಹೋದಾಗ ಅಂಗಡಿ ಒಳಗಿನಿಂದ ಮುಖಕ್ಕೆ ಮಾಸ್ಕ್ ಹಾಕಿದ, ಹೆಲ್ಮೆಟ್ ಇಟ್ಟಂತಹ, ಒಂದು ಕೈಯಲ್ಲಿ ಒಂದು ಬ್ಯಾಗ್ ಇಟ್ಟಂಥ ಯುವಕ ನೇರವಾಗಿ ಹೊರಗೆ ಬಂದ. ಒಳಗೆ ಹೋಗಿ ನೋಡುವಾಗ ರಾಘವೇಂದ್ರಾಚಾರ್ಯರು ರಕ್ತದ ಮಡುವಿನಲ್ಲಿ ಬಿದ್ದರು. ಅಕ್ಕಪಕ್ಕದವರನ್ನು ಕರೆಸಿ ಅವರನ್ನು ವೆಲ್ಲಾಕ್ ಆಸ್ಪತ್ರೆಗೆ ಸಾಗಿಸಿದಾಗ ಅದರ ಪಕ್ಕದಲ್ಲೇ ಕೆ ಎಮ್ ಸಿ ಆಸ್ಪತ್ರೆ ಇತ್ತು. ಆದರೆ ಅದು ಒನ್ ವೇ ಆಗಿರೋದ್ರಿಂದ ಇಮಿಡಿಯೇಟ್ ಅವರನ್ನು ವೆಲ್ಲಾಕ್ ಆಸ್ಪತ್ರೆಗೆ ಸಾಗಿಸಿದರು. ಅಷ್ಟೊತ್ತಿಗೆ ಅವರು ತೀರ್ಕೊಂಡ್ರು. ಇಮಿಡಿಯೇಟ್ ಜ್ಯುವೆಲರಿ ಶಾಪಿನಲ್ಲಿ ಅದರ ಕೆಲಸಗಾರರನ್ನು ಆಡು ಆಗಲೇ ಅಂದರೆ ಸಂಜೆ ಒಂದು ಮೂರುವರಿಂದ ನಾಲ್ಕು ಗಂಟೆಯ ಮಧ್ಯೆ ಈ ರೀತಿಯಾಗಿ ಹತ್ಯೆ ಮಾಡಿದ್ದಾರೆ ಅಂತ ಗೊತ್ತಾದ ಕೂಡಲೇ ಆಗಿನ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸೇರಿದಂತೆ ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಬಂದರು. ಮೇಲ್ನೋಟಕ್ಕೆ ಆ ಸಂದರ್ಭದಲ್ಲಿ ಎಷ್ಟು ಚಿನ್ನಾಭರಣ ಅಲ್ಲಿಂದ ಕಳವಾಗಿದೆ ಎನ್ನುವುದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಕೇಶವಾಚಾರ್ಯವರಿಗೂ ಸಾಧ್ಯ ಆಗಲಿಲ್ಲ. ಯಾಕಂದರೆ ಆ ಮಳಿಗೆಯಲ್ಲಿ ಇದ್ದ ಚಿನ್ನಾಭರಣಗಳ ಸಂಖ್ಯೆ ಕಡಿಮೆ, ಅದರ ಮೊತ್ತವೂ ಕಡಿಮೆ. ಆದರೂ ಅವರು ಮೇಲ್ನೋಟಕ್ಕೆ ಒಂದು ನಾಲ್ಕು ಗ್ರಾಮ್ ಇದೆ, ಎಂಟು ಗ್ರಾಮ್ ಇದ್ದ, ನಾಲ್ಕು ಗ್ರಾಮ್ ಇದೆ, ಏನೋ ಒಂದು ಚೈನ್ ಹೋಗಿದೆ. ಅಷ್ಟೊತ್ತಿಗೆ ನಾನು ಬಂದಿದ್ದರಿಂದ ಅವನಿಗೆ ಬೇರೆ ಚಿನ್ನಾಭರಣವನ್ನು ಕೊಂಡೋಗ್ಲಿಕ್ಕೆ ಆಗಲಿಲ್ಲ ಎನ್ನುವ ಮಾಹಿತಿಯನ್ನು ಕೊಟ್ಟರು. ಅವರಿಗೆ ಯಾಕೆ ಆಗಲಿಲ್ಲ ಅಂತ ಹೇಳಿದರೆ, ರಾಘವೇಂದ್ರಾಚಾರ್ಯವರು ಅವನು ಬಂದ ಕೂಡಲೇ, ಅವನು ಚಾಕು ತೋರಿಸ ಕೂಡಲೇ ಇವರು ರೆಸ್ಟ್ರಿಕ್ಟ್ ಮಾಡಿದ್ದಾರೆ, ರೆಸ್ಟ್ರಿಕ್ಟ್ ಮಾಡಿ ಅವನೊಂದಿಗೆ ಹೋರಾಡಿದ್ದಾರೆ. ಆದ್ದರಿಂದಾಗಿ ಅವನಿಗೆ ಇವರನ್ನು ಕೊಲ್ಲುವ ಉದ್ದೇಶ ಇರಲಿಲ್ಲ. ಅವರನ್ನು ಬೆದರಿಸಿ ಚಿನ್ನಾಭರಣ ವಸೂಲಿ ಮಾಡುವ ಉದ್ದೇಶ ಇತ್ತು ಅಂತ ಕಾಣ್ತದೆ. ಯಾಕಂದರೆ ಒಬ್ಬನೇ ಇರುವುದರಿಂದ ಅವರು ಬೆದರಬಹುದು ಅಂತೇಳಿ. ಆದರೆ ರಾಘವೇಂದ್ರಾಚಾರ್ಯ ಬೆದರಲಿಲ್ಲ, ಅವರು ಪ್ರತಿರೋಧ ತೋರಿದರು. ಪರಿಣಾಮವಾಗಿ ಅವರು ಚಾಕು ಹಾಕಿದ್ದ, ಆದರೂ ಅವರು ಬಿಡಲಿಲ್ಲ. ಆದ್ದರಿಂದಾಗಿ ಮತ್ತೆ ಇರಿದ. ಅಷ್ಟೊತ್ತಿಗೆ ಅವರ ಮೊಬೈಲ್ ರಿಂಗ್ ಆಯಿತು, ಮೊಬೈಲಲ್ಲಿ ಅವರು ಮಾತನಾಡಿದರು. ಆಗ ಇವನಿಗೆ ಗೊತ್ತಾಯ್ತು ಯಾರೋ ಬಂದರು ಅಂತೇಳಿ. ಅದರಿಂದಾಗಿ ಅವನು ಕೈಗೆ ಸಿಕ್ಕಿದಂಥ ಚೈನನ್ನು ಹಿಡ್ಕೊಂಡು ಓಡಿದ್ದು. ಎದುರಿಗೆ ಸಂತೆ ಮಾಲೀಕರು ಬಂದಿದ್ದರು. ನಿಮಗೆ ರಸ್ತೆ ಪಕ್ಕದಲ್ಲಿರುವ ಅಂಗಡಿ, ಅಕ್ಕಪಕ್ಕದಲ್ಲಿಯೇ ಅಂಗಡಿಗಳಿವೆ, ಆ ಅಂಗಡಿಗಳಲ್ಲಿ ಜನರಿದ್ದಾರೆ, ಆದರೆ ಯಾರಿಗೂ ಅದು ಗಮನಕ್ಕೆ ಬರಲಿಲ್ಲ. ಕೇಶವಾಚಾರ್ಯರು ಹೊರಗೆ ಬಂದು ಬೊಬ್ಬೆ ಹೊಡೆದ ಮೇಲೆ ಅಕ್ಕಪಕ್ಕದವರು ನೋಡಿದ್ದು. ಅಷ್ಟೊತ್ತಿಗೆ ಆ ಕಡೆಯಿಂದ ಬರುವ ರಿಕ್ಷಾವನ್ನು ಹತ್ತಿಕೊಂಡು ಹೋಗಿ ಆಗಿದೆ. ಅದರಿಂದ ಅವನನ್ನು ಬೆನ್ನಟ್ಟುವ ಪ್ರಶ್ನೆ ಇಲ್ಲ. ಯಾಕಂದರೆ ಇಲ್ಲಿ ಗಾಯಗೊಂಡು ಬಿದ್ದಿದ್ದಂಥ ರಾಘವೇಂದ್ರನ್ನು ಉಳಿಸುವ ಪ್ರಯತ್ನ ಮಾಡಬೇಕಿತ್ತು. ಅದರಿಂದಾಗಿ ಅವರನ್ನು ಆಸ್ಪತ್ರೆಗೆ ಕೊಂಡರು. ತಕ್ಷಣ ಪೊಲೀಸ್ ಅಧಿಕಾರಿಗಳು ಬಂದು ಅಲ್ಲಿದ್ದ ಸಿ ಸಿ ಟಿ ವಿ, ಅವರ ಪಕ್ಕದ ಅಂಗಡಿಯಲ್ಲಿದ್ದ ಸಿ ಸಿ ಟಿ ವಿ, ರಸ್ತೆ ಬದಿಯಲ್ಲಿದ್ದ ಸಿ ಸಿ ಟಿ ವಿ ಇದನ್ನೆಲ್ಲ ಪರಿಶೀಲನೆ ಮಾಡಿದರು. ಆಗ ಗೊತ್ತಾಯಿತು ಇದು ಬೇರೆ ಕಾರಣಕ್ಕಾಗಿ ನಡೆದ ಕೃತ್ಯ ಅಲ್ಲ, ವೈಯಕ್ತಿಕ ದ್ವೇಷದಿಂದ ನಡೆದ ಕೃತ್ಯ ಅಲ್ಲ, ಕೇಶವಾಚಾರ್ಯರನ್ನು ಗುರಿಯಾಗಿಟ್ಟುಕೊಂಡು ಮಾಡಿದ ಕೃತ್ಯ ಅಲ್ಲ. ಯಾಕಂದರೆ ಮುಖಕ್ಕೆ ಮಾಸ್ಕ್ ಹಾಕಿ ತಲೆಗೆ ಹೆಲ್ಮೆಟ್ ಹಾಕಿ ಬಂದು ಕೃತ್ಯ ಮಾಡಿದವನು ರಿಕ್ಷಾದಲ್ಲಿ ಹೋಗಿದ್ದಾನಂತ ಹೇಳಿದರೆ ಅವನು ಒಂದ ಟೂ ವೀಲರನ್ನು ಬೇರೆ ಎಲ್ಲೋ ಒಂದು ಕಡೆ ನಿಲ್ಲಿಸಿದ್ದ, ಆದ್ದರಿಂದ ಅಲ್ಲಿಗೆ ರಿಕ್ಷಾದಲ್ಲಿ ಹೋಗಿರ್ಬೋದು. ಆದ್ದರಿಂದ ಯಾವ ಕಡೆಗೆ ಆ ರಿಕ್ಷಾ ಹೋಗಿದೆ ಆ ಎಲ್ಲ ಸಿ ಸಿ ಟಿ ವಿಗಳನ್ನು ಪರಿಶೀಲನೆ ಮಾಡ್ಕೊಂಡು ಹೋದಾಗ ಅದು ಹೋಗಿ ವೆಲೆನ್ಸಿಯಾದಲ್ಲಿ ರಿಕ್ಷಾದಿಂದ ಇಳಿದ ಫೂಟೇಜು ಪೊಲೀಸರಿಗೆ ಸಿಕ್ಕಿತ್ತು. ವೆಲೆನ್ಸಿಯಾದಿಂದ ಇಲ್ಲಿ ಹೋಗಿದ್ದಾರಂತೇಳಿ ಅಲ್ಲಿನ ಕೆಲವು ಫೂಟೇಜ್ಗಳನ್ನು ನೋಡಿದಾಗ ಅಲ್ಲಿಂದ ಮತ್ತೊಂದು ರಿಕ್ಷಾದಲ್ಲಿ ಆತ ಮೊರ್ಗಸ್ ಗೇಟ್ವರೆಗೆ ಹೋಗಿದ್ದ ಫುಟೇಜ್ ಸಿಕ್ಕಿತು. ಆದರೆ ಎಲ್ಲೂ ಆತ ಬೈಕಲ್ಲಿ ಹೋದಂಥ ಫುಟೇಜ್ ಸಿಗಲಿಲ್ಲ. ಆದರೆ ಬೈಕ್ ಎಲ್ಲಿದೆ ಅಂತೇಳಿ ಪೊಲೀಸರು
ಹುಡುಕಿದ್ದು. ಅದ ನಂತರ ಅವನ ವೇರೆ ಬಡಸು ಗೊತ್ತಾಗಲಿಲ್ಲ. ಒಂದು ಮೂರು ಬಂದರ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದಾಖಲಾಯಿತು. ಮೂರು ಪೊಲೀಸರ ತಂಡಗಳನ್ನು ಮಾಡಿದರು, ಅವನನ್ನು ಗುರುತಿಸುವ ಪ್ರಯತ್ನ ಮಾಡಿದರು. ಯಾವುದೇ ಕೃತ್ಯ ಮಾಡಿದರೂ ಆರೋಪಿ ಯಾರು ಎನ್ನುವುದನ್ನು ಗುರುತಿಸಬೇಕು. ಅಲ್ಲಿನ ಅಂಗಡಿ ಒಳಗೆ ಸಿಕ್ಕಿದಂಥ ಫಿಂಗರ್ ಪ್ರಿಂಟ್ಸ್ ಆಗಲಿ, ಅವನ ಸಿ ಸಿ ಟಿ ವಿಯಲ್ಲಿ ಸಿಕ್ಕಿದಂಥ ಮುಖಚರ್ಯೆ, ಇದನ್ನೆಲ್ಲ ಮಾಡಿ ಪೊಲೀಸರ ದಾಖಲೆಗಳಲ್ಲಿ ಆ ಚಹರೆಯ ವ್ಯಕ್ತಿಗಳು ಇಲ್ಲದೇ ಇರುವುದರಿಂದ ಪೊಲೀಸರ ತನಿಖೆಯಲ್ಲಿ ಸ್ವಲ್ಪ ಎಡವಟ್ಟಾಯಿತು. ಸಾಮಾನ್ಯವಾಗಿ ಪೊಲೀಸರು ಅಂಥ ಸಂದರ್ಭದಲ್ಲಿ ಏನನ್ನು ಗುರುತಿಸ್ತಾರಂದರೆ, ಒಂದು ಫಿಂಗರ್ ಪ್ರಿಂಟ್ಸ್. ಪ್ರತಿಯೊಂದು ಇದರಲ್ಲಿ ಅವರು ಫಿಂಗರ್ ಪ್ರಿಂಟ್ಸನ್ನು ಮುಖ್ಯವಾಗಿ ವಾಚ್ ಮಾಡೋದು ಅದಕ್ಕೆ. ಯಾಕಂದರೆ ಒಂದು ವೇಳೆ ಆತ ಬೇರೆ ಎಲ್ಲಾದರೂ ಕ್ರಿಮಿನಲ್ ಪ್ರಕರಣದಲ್ಲಿ ಒಳಗೊಂಡು ಪೊಲೀಸರಿಂದ ಬಂಧನಕ್ಕೊಳಗಾಗಿದ್ದರೆ ಆತನ ಫಿಂಗರ್ ಪ್ರಿಂಟ್ಸು ಆ ಪೊಲೀಸ್ ಸ್ಟೇಷನಲ್ಲಿ ಇರ್ತದೆ. ಅದರ ಒಂದು ಪ್ರತಿ ಆಯಾ ರಾಜ್ಯದ ಕ್ರೈಮ್ ರೆಕಾರ್ಡ್ ಬ್ಯೂರೋದಲ್ಲಿ ಇರ್ತದೆ. ಜಿಲ್ಲೆ ಮಟ್ಟದಲ್ಲಿ ಡಿ ಸಿ ಆರ್ ಬಿ ಇರ್ತದೆ, ಸಿಟಿ ವ್ಯಾಪ್ತಿಯಲ್ಲಿ ಸಿ ಸಿ ಆರ್ ಬಿ ಇರ್ತದೆ, ರಾಜ್ಯ ಮಟ್ಟದಲ್ಲಿ ಎಸ್ ಸಿ ಆರ್ ಬಿ ಇರ್ತದೆ, ರಾಷ್ಟ್ರೀಯ ಮಟ್ಟದಲ್ಲಿ ಎನ್ ಸಿ ಆರ್ ಬಿ ಅಂತ ಇದೆ. ಒಬ್ಬನ ಫಿಂಗರ್ ಪ್ರಿಂಟ್ ತೆಗೆದ್ರೆ ಅದರ ಒಟ್ಟು 10 ಪ್ರತಿಗಳನ್ನ ತೆಗಿತಾರೆ. ಎರಡೂ ಕೈದು ಫಿಂಗರ್ ಪ್ರಿಂಟು ಮತ್ತು ಫೋಟೋ ಪ್ರಿಂಟ್, ಒಟ್ಟು 10 ಪ್ರತಿಗಳನ್ನ ತೆಗಿತಾರೆ. ಈ 10 ಪ್ರತಿಗಳಲ್ಲಿ ಒಂದು ಪ್ರತಿ ಪೊಲೀಸ್ ಠಾಣೆಯಲ್ಲಿ ಇರ್ತಾರೆ, ಮತ್ತೊಂದು ಪ್ರತಿ ಡಿ ಸಿ ಆರ್ ಬಿಯಲ್ಲಿರ್ತದೆ, ಮತ್ತೊಂದು ಪ್ರತಿ ಕಂಪ್ಯೂಟರ್ ವಿಂಗಲ್ಲಿರ್ತದೆ, ಮತ್ತೊಂದು ಪ್ರತಿ ಎಸ್ ಸಿ ಆರ್ ಬಿಯಲ್ಲಿರ್ತದೆ, ಮತ್ತೊಂದು ಪ್ರತಿ ಎನ್ ಸಿ ಆರ್ ಬಿಯಲ್ಲಿರ್ತದೆ. ಅದರಿಂದಾಗಿ ಇಲ್ಲಿ ಸಿಕ್ಕಿದಂಥ ಫಿಂಗರ್ ಪ್ರಿಂಟ್ಗಳನ್ನು ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಗಳು ಸಂಗ್ರಹಿಸಿ ಅದನ್ನು ಈ ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ, ಕಮಿಷನರೇಟ್ ಮಟ್ಟ, ಈ ಮಟ್ಟದ ಸಿ ಸಿ ಆರ್ ಬಿಗಳಿಗೆ ಕಳಿಸ್ತಾರೆ. ಅಲ್ಲಿ ಅವರು ಈ ಫಿಂಗರ್ ಪ್ರಿಂಟನ್ನು ತಾಳೆ ಮಾಡಿ ನೋಡ್ತಾರೆ. ತಾಳೆ ಮಾಡಿ ನೋಡಿದಾಗ ಒಂದು ವೇಳೆ ನಮ್ಮ ರಾಜ್ಯದಲ್ಲಿ ಆತನ ಮೇಲೆ ಯಾವುದೂ ಕೇಸುಗಳು ಇಲ್ಲದೇ ಇದ್ದರೆ ಅದನ್ನು ಅವರು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋಗೆ ರೆಫರ್ ಮಾಡ್ತಾರೆ. ಆಗ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಏನಿದೆ ಡೆಲ್ಲಿಯಲ್ಲಿ ಅವರಿಗೆ ಹೋಗುತ್ತೆ. ಅವರಿಗೆ ಹೋಗಿ ಅವರು ಅಲ್ಲಿ ಟ್ಯಾಲಿ ಮಾಡ್ತಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾದರೂ ಆತ ಪೊಲೀಸ್ ಠಾಣೆಯಲ್ಲಿ ಸಿಕ್ಕಿದ್ದಾನ ಅಂತ ಹೇಳಿ ಆಗ ಸಿಕ್ಕಿದ ಅದು ಟ್ಯಾಲಿ ಆದರೆ ಹಾಂ ಇಂತಿಂಥ ಆರೋಪಿ, ಇಂತಿಂಥ ಪೊಲೀಸ್ ಠಾಣೆಯಲ್ಲಿ ಸಿಕ್ಕಿಬಿದ್ದಂಥ ಆರೋಪಿ ಈ ಕೃತ್ಯ ಮಾಡಿದ್ದು ಅಂತ ಗೊತ್ತಾಗುತ್ತೆ. ಫಿಂಗರ್ ಪ್ರಿಂಟ್ ತೆಗೆಯುವಂಥ ಉದ್ದೇಶ ಅದು. ಆರೋಪಿಯ ಬೆರಳಚ್ಚು ಗುರುತುಗಳು ಸಿಕ್ಕಿದರೆ ಆತನ ಬೆರಳಚ್ಚು ಗುರುತುಗಳು ಈ ಹಿಂದೆ ಪೊಲೀಸ್ ದಾಖಲೆಗಳಲ್ಲಿ ಸೇರ್ಪಡೆಗೊಂಡಿದ್ದರೆ ಅದು ಸಂರಕ್ಷಿಸಲ್ಪಟ್ಟಿದ್ದರೆ ಅದು ಅನುಕೂಲ ಆಗುತ್ತದೆ. ಆದರೆ ಪೊಲೀಸ್ ಠಾಣೆಗಳಲ್ಲಿ ಕೇಸೇ ಆಗದಂತಹ, ಬಂಧಿಸಲೇ ಪಡೆದಂತಹ ವ್ಯಕ್ತಿಗಳು ಯಾವುದಾದರೂ ಕೃತ್ಯ ಮಾಡಿದರೆ ಫಿಂಗರ್ ಅಲ್ಲಿ ಸಿಕ್ಕಿರುವ ಫಿಂಗರ್ ಪ್ರಿಂಟ್ಗಳು ಯಾವುದೇ ಉಪಯೋಗಕ್ಕೆ ಬರುವುದಿಲ್ಲ. ಯಾಕಂದರೆ ಅದು ಅದರ ಅನ್ನು ತಾಳೆ ಮಾಡಿ ನೋಡಲಿಕ್ಕೆ ಇನ್ನು ಫಿಂಗರ್ ಪ್ರಿಂಟ್ ಇರೋದಿಲ್ಲ. ಅದರಿಂದಾಗಿ ಆದರೆ ಮಾಡಲೇಬೇಕು. ಈ ಶ್ವಾನದಳವನ್ನು ಕರೆಸ್ಕೊಳ್ತಾರೆ. ಈ ಶ್ವಾನದಳ ಏನು ಮಾಡ್ತಾರೆ, ಅಲ್ಲಿ ಸಿಕ್ಕಿದಂತಹ ವಾಸನೆಯನ್ನು ಗ್ರಹಿಸಿ ಆರೋಪಿ ಹೋಗಿರಬಹುದಾದಂಥ ಸ್ಥಳಗಳನ್ನು ಪತ್ತೆ ಆಗ್ತದೆ. ಒಮ್ಮೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಕೃತ್ಯ ಮಾಡಿದಂಥ ಆರೋಪಿ ಎದುರಲ್ಲೇ ಇದ್ದರೂ ಶ್ವಾನ ಗುರುತು ಹಿಡಿಯೋದಲ್ಲ, ಅದಕ್ಕೆ ವಾಸನೆ ಗ್ರಹಿಸಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಕ್ರಿಮಿನಲ್ ಹಿನ್ನೆಲೆ ಇರುವವರು ಕೃತ್ಯ ಮಾಡಿ ಅಲ್ಲಿಂದ ಹೋಗುವಂಥ ಸಂದರ್ಭದಲ್ಲಿ ಕೈ ಕಾಲು ತೊಳ್ಕೊಂಡು ಹೋಗಿದ್ದರೆ ಅಲ್ಲಿಗೆ ಅವನ ವಾಸನೆ ಘಟ್ಟ ಮುಗಿಯುತ್ತದೆ. ಅದರಿಂದಾಗಿ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಆದರೂ ಪೊಲೀಸರು ಆ ಪ್ರಕ್ರಿಯೆಗಳನ್ನು ಮಾಡಲೇಬೇಕು. ಅದು ಈ ಹಿಂದೆ ಇಂದ ಬಂದಂಥ ಪದ್ಧತಿ, ಅದು ಬ್ರಿಟಿಷರ ಕಾಲದಿಂದಲೂ ಈ ಪದ್ಧತಿ ಬಂದಂಥದ್ದು. ಅದನ್ನು ಈಗಿನ ವ್ಯವಸ್ಥೆಯು ಮುಂದುವರಿಸ್ಕೊಂಡು ಹೋಗಿದೆ. ಈಗ ಅದನಂತರ ಈಗ ಸಿ ಸಿ ಟಿ ವಿ ಫುಟೇಜ್ಗಳು
ಪೊಲೀಸರಿಗೆ ಬಹುಮುಖ್ಯ ಆಧಾರವಾಗುತ್ತೆ. ಯಾಕಂದರೆ ಒಬ್ಬನ ಮುಖ ಗುರುತನ್ನು ಪತ್ತೆ ಹಚ್ಚಲಿಕ್ಕೆ. ಆದ್ದರಿಂದಾಗಿ ಪೊಲೀಸರು ಈಗ ಪ್ರತಿ ಒಂದಕ್ಕೂ ಸಿ ಸಿ ಟಿ ವಿಯ ಮೊರೆ ಹೋಗೋದು. ಅದಕ್ಕಾಗಿ ಕಳ್ಳರು ಏನು ಮಾಡ್ತಾರೆ ಅಂದರೆ ಸಿ ಸಿ ಟಿ ವಿಯ ಕಣ್ಗಾವಲಿನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಬೇಕಾಗಿ ಮಾಸ್ಕ್ ಹಾಕೋದು, ಹೆಲ್ಮೆಟ್ ಹಾಕೋದು, ಮುಖ ಮುಚ್ಚಿಕೊಳ್ಳುವುದು, ಈ ರೀತಿಯ ಉಪಾಯಗಳನ್ನು ಮಾಡ್ತಾರೆ. ಸಾಧ್ಯವಾದರೆ ಸಿ ಸಿ ಟಿ ವಿಯನ್ನೇ ಹೊಡೆದಾಕ್ತಾರೆ, ಅದರ ಡಿ ವಿ ಆರ್ ಕೊಂಡೋಗ್ತಾರೆ. ಇದೆಲ್ಲ ಮಾಡೋದು ಮುಖ ಮರೆಸಿಕೊಳ್ಳಲಿಕ್ಕೆ. ಆದ್ದರಿಂದಾಗಿ ಪೊಲೀಸರಿಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ ಈ ರೀತಿಯ ಕೃತ್ಯ ಮಾಡಿದವನು ಪ್ರೊಫೆಷನಲ್, ವೃತ್ತಿಪರ ಕಳ್ಳ, ಇಲ್ಲದ ದರೋಡೆಕೋರ, ಇಲ್ಲದ ಕೊಲೆಗಾರ ಅಂತೇಳಿ. ಅಂದರೆ ಅಂಥವನನ್ನು ಅವರು ಪತ್ತೆ ಹಚ್ಚಲಿಕ್ಕೆ ಅವರಿಗೆ ಸಿಕ್ಕಿದಂಥ ಮಾಹಿತಿಗಳನ್ನು ಅವರು ಆರಂಭದಲ್ಲಿ ಗೌಪ್ಯವಾಗಿ ಇರ್ತಾರೆ. ಯಾವಾಗ ಸುಳಿವುಗಳು ಲಭ್ಯವಾಗೋದಿಲ್ವೋ ಆಗ ಅದನ್ನು ಬೇರೆ ಬೇರೆ ಕಡೆಗಳಲ್ಲಿ ಶೇರ್ ಮಾಡಲಿಕ್ಕೆ ಹೋಗ್ತಾರೆ. ಪತ್ರಿಕೆಗಳಲ್ಲಿ ಶೇರ್ ಮಾಡ್ತಾರೆ, ಅದನ್ನಂತರ ಪೋಸ್ಟರ್ಗಳಾಗ್ತಾರೆ, ಬೇರೆ ಬೇರೆ ರಾಜ್ಯಗಳಿಗೆ ಅದನ್ನು ಕಳಿಸ್ತಾರೆ. ಯಾಕಂದರೆ ಯಾವುದಾದ್ರೂ ಒಂದು ಕಡೆಯಲ್ಲಿ ಆತನ ಸುಳಿವು ಸಿಗ್ಬೋದು ಎನ್ನುವ ನಿರೀಕ್ಷೆಯಲ್ಲಿ. ಈಗ ಮ್ಯಾಂಗ್ಳೂರ್ ಜ್ಯುವೆಲರ್ಸ್ನಲ್ಲಿ ರಾಘವೇಂದ್ರವನ್ನು ಚೂರಿಯಿಂದ ಹಿಡಿದು ಕೊಲೆ ಮಾಡಿದಂಥ ಆರೋಪಿ ಬೇರೆ ಉದ್ದೇಶ ಇರಲಿಲ್ಲ. ಆತನಿಗಿದ್ದದ್ದು ಆ ಜ್ಯುವೆಲರಿ ಶಾಪನ್ನು ದರೋಡೆ ಮಾಡುವ ಉದ್ದೇಶ ಮಾತ್ರ. ಇದು ಪೊಲೀಸರಿಗೆ ಸ್ಪಷ್ಟ ಆಗಿತ್ತು. ಆದರೆ ಹಾಡು ಹಗಲಲ್ಲೇ ಆ ಕೃತ್ಯ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು ಎನ್ನುವ ಸಂಶಯ ಪೊಲೀಸರಿಗಿತ್ತು. ಆದ್ದರಿಂದಾಗಿ ಅವರು ಕೇಶವಾಚಾರ್ಯರ ಹಿನ್ನೆಲೆಯನ್ನು ಕೆದಕಿದ್ದಾರೆ, ರಾಘವೇಂದ್ರರ ಹಿನ್ನೆಲೆಯನ್ನು ಕೆದಕಿದ್ದಾರೆ. ಎರಡೂ ಹಿನ್ನೆಲೆಯನ್ನು ಕೆದಕಿದಾಗ ಅವರಿಗೆ ಯಾವುದೇ ರೀತಿಯ ಸುಳಿವುಗಳು ಲಭ್ಯ ಆಗಿಲ್ಲ. ಯಾಕಂದರೆ ವೈಯಕ್ತಿಕ ದ್ವೇಷದಿಂದ ಈ ಕೃತ್ಯ ಆಗಿದೆ ಅಂತ ಹೇಳಿ. ಮತ್ತು ಆ ಅಂಗಡಿಯನ್ನು ಆತ ಸ್ವಲ್ಪ ಸಮಯದಿಂದ ವಾಚ್ ಮಾಡ್ತಾ ಇದ್ದ ಅಂತ ಕಾಣ್ತದೆ. ಯಾಕಂದರೆ ಸಾಮಾನ್ಯವಾಗಿ ಯಾವುದೇ ಶಾಪ್ ಇದ್ದರೆ ಅದಕ್ಕೆ ಗಿರಾಕಿಗಳು ಬರ್ತಾ ಇರಬೇಕು. ಗಿರಾಕಿಗಳು ಬರ್ತಾ ಇದ್ದರೆ, ಬರ್ತಾ ಹೋಗ್ತಾ ಇದ್ದರೆ ಅಂಥ ಅಂಗಡಿಗಳನ್ನು ಟಾರ್ಗೆಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅಲ್ಲಿ ಕೊಲೆ ಮಾಡಲಿಕ್ಕೆ ಆಗಲ್ಲ, ಆದರೆ ಮೋಸ ಮಾಡ್ಬೋದು. ಗಮನವನ್ನು ಬೇರೆಯವರಿಗೆ ಸೆಳೆದು ಚಿನ್ನಾಭರಣಗಳನ್ನು ಎಗರಿಸ್ಬೋದು. ಆದರೆ ಈ ರೀತಿಯ ಕೃತ್ಯ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಮಾಡಿದ್ದು ಕೃತ್ಯ, ಅದರಿಂದಾಗಿ ಅಲ್ಲಿ ಒಂಟಿತನ ಇದೆ, ಅಲ್ಲಿಗೆ ಗಿರಾಕಿಗಳ ಸಂಖ್ಯೆ ಕಡಿಮೆ ಇದೆ. ಆದ್ದರಿಂದಾಗಿ ಇಲ್ಲಿ ಎದರಿಸಿ ಚಿನ್ನಾಭರಣವನ್ನು ಕೊಂಡೋಗ್ಬೋದು, ಮತ್ತು ಅಲ್ಲಿಂದ ಪರಾರಿ ಆಗಲಿಕ್ಕೆ ಸುಲಭ ದಾರಿ ಇದೆ ಎನ್ನುವುದನ್ನು ಗಮನಿಸಿಯೇ ಆ ಕೃತ್ಯ ಮಾಡಿರುವುದಂತೂ ಪೊಲೀಸರಿಗೆ ಸ್ಪಷ್ಟ ಆಗಿತ್ತು. ಅದರಿಂದಾಗಿ ಪೊಲೀಸರು ಎಲ್ಲ ರೀತಿಯ ತಾಂತ್ರಿಕ ವಿಧಾನಗಳನ್ನು ಬಳಸಿಕೊಂಡದ್ದು ಆರೋಪಿಯ ಪತ್ತೆಗೆ. ತಾಂತ್ರಿಕ ವಿಧಾನಗಳನ್ನು ಬಳಸಿ ಅದನ್ನು ಎಲ್ಲ ಕಡೆಗೆ ಸರ್ಕ್ಯುಲೇಟ್ ಮಾಡಿದ ನಂತರ ಪೊಲೀಸರು ಆರಾಮವಾಗಿಯೇ ಇದ್ದರು. ಯಾಕಂದರೆ ಎಲ್ಲಿಂದಾದರೂ ಒಂದು ಕಡೆಯಿಂದ ಮಾಹಿತಿ ಸಿಗುತ್ತೆ ಅಂತೇಳಿ. ಯಾಕಂದರೆ ಇಲ್ಲಿ ದರೋಡೆಗೊಳಗಾದ ಸ್ವತ್ತಿನ ಮೌಲ್ಯ ಭಾರಿ ಕಡಿಮೆ, ಸುಮಾರು 12,000 ರೂಪಾಯಿ ಏನು. ಆದ್ದರಿಂದ ಅವ ಒಂದ ಇನ್ನೊಂದು ಕೃತ್ಯ ಮಾಡ್ಬೋದು. ಯಾಕಂದರೆ ಇಲ್ಲಿ ಅವನಿಗೆ ನಿರೀಕ್ಷೆ ಇದ್ದಷ್ಟು ದೊಡ್ಡ ಮೊತ್ತದ ಚಿನ್ನಾಭರಣ ಎಗರಿಸಲಿಕ್ಕೆ ಆಗಲಿಲ್ಲ. ಯಾಕಂದರೆ ಕೇಶವಾಚಾರ್ಯ ಅದೇ ಸಂದರ್ಭದಲ್ಲಿ ಬಂದಿದ್ದರಿಂದ, ಇಲ್ಲದ್ರೆ ಆತ ಇಡೀ ಅಂಗಡಿಯನ್ನು ದೋಚಿಕೊಂಡು ಹೋಗ್ತಾಯಿದ್ದ, ಅನುಕೂಲ ಆಗ್ತಾಯಿತ್ತು. ಆದರೆ ಅದೇ ಟೈಮಲ್ಲಿ ಅವರು ಬಂದರು, ರಾಘವೇಂದ್ರಿಗೆ ಫೋನ್ ಮಾಡಿದರು, ರಾಘವೇಂದ್ರವರು ಫೋನ್ ತೆಗೆದು ಮಾತನಾಡಿದರು. ಆ ಸ್ಥಿತಿಯಲ್ಲೂ ಸಹ ಅವರು ಮಾತನಾಡಿದ್ದಾರೆ. ಆದ್ದರಿಂದಾಗಿ ಇವನಿಗೆ ಗಡಿಬಿಡಿ ಆಯಿತು. ಆದ್ದರಿಂದಾಗಿ ಪೊಲೀಸರು ಆಲೋಚನೆ ಮಾಡಿದ್ದು ಇದು ಒಬ್ಬನದೇ ಕೃತ್ಯ, ಇದಕ್ಕೆ ಬೇರೆ ತಂಡಗಳು ಇಲ್ಲ. 4-5 ಮಂದಿ ಬಂದರೆ ಒಂದು ಇಬ್ಬರು ಹೊರಗೆ ಕಾವಲು ಕಾಯ್ತಾರೆ, 3 ಕೃತ್ಯ ಮಾಡ್ತಾರೆ. ಇದು ಅಂಥದ್ದಲ್ಲ, ಇದು ಒಬ್ಬನದೇ ಕೃತ್ಯ. ಅದರಿಂದಾಗಿ ಒಬ್ಬರನ್ನು ಬೆನ್ನತ್ತಿದ್ದು. ಆದರೆ ಒಬ್ಬರನ್ನು ಬೆನ್ನತ್ತುವಾಗ ಪೊಲೀಸರಿಗೆ ಯಾವುದೇ ಮಾಹಿತಿಗಳು ಸಿಗದೆ ಹೋಯಿತು. ಆದರೆ ಈ ಪೊಲೀಸರು, ಮಂಗಳೂರು ಪೊಲೀಸರು ಕೊಟ್ಟಂತಹ ಮಾಹಿತಿಗಳನ್ನು ಪಕ್ಕದ ಕಾಸರಗೋಡು ಜಿಲ್ಲೆಯ ಪೊಲೀಸರು ಶೇರ್ ಮಾಡಿಕೊಂಡಿದ್ರು. ಯಾಕಂದರೆ ಇದು ಇಲ್ಲಿಂದ ವೆಲೆನ್ಸದವರಿಗೆ ರಿಕ್ಷಾದಲ್ಲಿ ಹೋಗಿ, ಅಲ್ಲಿ ಆ ರಿಕ್ಷಾ ಬಿಟ್ಟು ಇನ್ನೊಂದು ರಿಕ್ಷಾದಲ್ಲಿ ಮೋರ್ಗಿಟ್ಟು ಹೋಗಿದ್ದಾನೆ. ಆದ್ದರಿಂದ ಪೊಲೀಸರು ಆ ಎರಡೂ ರಿಕ್ಷಾ
ಅವರನ್ನು ಪತ್ತೆ ಹಚ್ಚಿದ್ದಾರೆ. 2 ವರ್ಷ ಡ್ರೈವರ್ಗಳನ್ನು ಪ್ರಶ್ನೆ ಮಾಡಿದ್ದಾರೆ. ಯಾಕಂದರೆ ಅವರು ಇಲ್ಲಿ ಕೊಲೆ ಆದ ವಿಚಾರವೇ ಗೊತ್ತಿರಲಿಲ್ಲ. ಅವರು ಬಾಡಿಗೆ ಅವನು ಸಿಕ್ಕಿದ್ದಾನೆ ಅಂತೇಳಿ ಬಾಡಿಗೆ ತಗೊಂಡು ಹೋಗಿದ್ದಾರೆ. ಬಾಡಿಗೆ ಕೊಟ್ಟಿದ್ದರೆ ಅವ್ರು ಹೋಗಿದ್ದಾರೆ. ಹಾಂ, ಆದರೆ ಪೊಲೀಸರ CCTV ಆಧಾರದಲ್ಲಿ ರಿಕ್ಷಾವನ್ನು ಪತ್ತೆ ಹಚ್ಚಿ ಅವರನ್ನು ಕ್ವಶನ್ ಮಾಡಿದರು. ಒಂದೆರಡು ದಿವಸ ಅವರಿಗೆ ಒಂದು ಅರೇಂಜ್ಮೆಂಟ್ ಆಯಿತು ಅಂತ ಬಿಟ್ಟರೆ, ಆದರೆ ಪೊಲೀಸರು ಮತ್ತೆ ಅವರನ್ನು ಬಿಟ್ಟು ಕಳಿಸಿದ್ದಾರೆ. ಅದರಿಂದಾಗಿ ಪೊಲೀಸರಿಗೆ ಕಾಸರಗೋಡು ಕಡೆ ಹೋಗಿರ್ಬೋದು ಅಂತೇಳಿ. ಯಾಕಂದರೆ ಇಲ್ಲಿಂದ ಕೇರಳಕ್ಕೆ ಪರಾರಿಯಾಗೋದು ತುಂಬ ಸುಲಭ. ಯಾಕಂದರೆ ಕೇವಲ 18 ಕಿಲೋಮೀಟ್ರಲ್ಲಿ ನಾವು ಒಂದು ರಾಜ್ಯದ ಗಡಿಯನ್ನು ದಾಟ್ತೇವೆ, ಒಂದು ರಾಜ್ಯದ ಪೊಲೀಸ್ ಸಂಪರ್ಕ ವ್ಯವಸ್ಥೆಯನ್ನು ದಾಟ್ತೇವೆ. ತಲಪಾಡಿ ದಾಟಿದರೆ ನಿಮಗೆ ಪೊಲೀಸ್ ವೈರ್ಲೆಸ್ ಸೆಟ್ ಉಪಯೋಗಕ್ಕೆ ಬರಲ್ಲ. ಪೊಲೀಸು ವೈರ್ಲೆಸ್ಸಲ್ಲಿ ಎಷ್ಟು ಬೊಬ್ಬೆ ಹಿಡಿದ್ರು ಅಷ್ಟೇ, ತಲಪಾಡಿವರೆಗೆ ಮಾತ್ರ. ಅದೇ ಮಂಜೇಶ್ವರ ಪೊಲೀಸರಿಗೆ ಗೊತ್ತಾಗಲ್ಲ. ಹಾಂ, ಮಂಜೇಶ್ವರ ಪೊಲೀಸರಿಗೆ ಇವರು ದೂರವಾಣಿ ಕರೆ ಮಾಡಿ ಹೇಳಬೇಕು ಅಂತ ವ್ಯವಸ್ಥೆ ಇರೋದು. ಅದೇ ಕೇರಳ ಕಡೆಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದರು. ಮತ್ತು ಆತನ ಚರಿಯೆ ಸಹ ಆ ಕಡೆ ವ್ಯಕ್ತಿಗಳನ್ನು ಹೋಲ್ತಾ ಇದ್ದರಿಂದ ಅವರು ಕಾಸರಗೋಡು ಕಡೆಗೆ ಹೋದರು. ಅದರಿಂದಾಗಿ ಕಾಸರಗೋಡು ಪೊಲೀಸರನ್ನ ಹೆಚ್ಚಾಗಿ ಇದು ಮಾಡಿದ್ರು. ಅದರಿಂದಾಗಿ ಕಾಸರಗೋಡು ಪೊಲೀಸರು ಆ ಬಗ್ಗೆ ಸ್ವಲ್ಪ ಇದು ಮಾಡಿದ್ರು. ಯಾಕಂದರೆ ಒಂದು ಕಡೆಯಲ್ಲಿ ಇಂಥ ಕೃತ್ಯ ಮಾಡಿ ಬಂದರೆ ಆತ ಇಲ್ಲಿಯೂ ಕೃತ್ಯ ಮಾಡ್ಬೋದು ಎನ್ನುವ ಹೆದರಿಕೆ ಪೊಲೀಸರಿಗೆ ಇರ್ತದೆ. ಅದರಿಂದಾಗಿ ಅವನು ಪತ್ತೆ ಹಚ್ಚುವುದು ಮುಖ್ಯ ಆಗುತ್ತೆ. ಅಂದರೆ ಹಾಡು ಹಗಲೇ ದರೋಡೆ ಮಾಡಿದಂಥವನು, ಹಾಡು ಹಗಲೇ ಹತ್ಯೆ ಮಾಡಿದಂಥವನು, ಅವ ಯಾವುದೇ ರಾಜ್ಯದಲ್ಲಿ ಬಂದರೂ ಅಪಾಯಕಾರಿಯೇ. ಅದರಿಂದ ಪೊಲೀಸರು ಅವನನ್ನು ಹುಡುಕದೇ ಬಿಡುವಂಥ ಪ್ರಶ್ನೆ ಇಲ್ಲ, ಸಿಕ್ಕಿದರೆ ಅದನ್ನು ಹಿಡಿಯದೇ ಬಿಡುವಂಥ ಪ್ರಶ್ನೆ ಇಲ್ಲ, ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ಬಿಡುವಂಥ ಪ್ರಶ್ನೆ ಇಲ್ಲ. ಅದೇ ಕಾಸರಗೋಡು ಪೊಲೀಸರು ಒಂದು ಪತ್ತೆ ಹಚ್ಚಿದ್ದಾರೆ. ಆತನ ಹೆಸರು ಸಿಫಾನ್ ಅಂತೇಳಿ. ಅವನು ಕ್ಯಾಲಿಕೆಟ್ ಮೂಲದವನು. ಕ್ಯಾಲಿಕೆಟ್ ಕಾಸರಗೋಡು ಈ ಕಡೆಯಿಂದ ಮಂಗಳೂರಿಗೆ ಬೇರೆ ಬೇರೆ ಉದ್ದೇಶಕ್ಕಾಗಿ ಬರುವವರು ಬರ್ತಾರೆ. ಅವರು ಈಗ ಇಂಥ ಉದ್ದೇಶಕ್ಕಾಗಿ ಐಸೋಲೇಟೆಡ್ ಸ್ಥಳಗಳನ್ನು ಬಿಟ್ಟು, ಐಸೋಲೇಟೆಡ್ ಸ್ಥಳಗಳಲ್ಲಿ ಆಗಿದ್ದರೆ ಒಂದು ರೀತಿ ಬೇರೆ, ಇದು ಜನನಿಮಿಟ ಪ್ರದೇಶ ಅಂತ ನಾವು ಹೇಳಿದ್ದೇವೆ. ಆದರೆ ಜನನಿಮಿಟ ಮಾತ್ರ, ಪ್ರದೇಶ ಮಾತ್ರ, ಅದರಲ್ಲಿ ಜನಸಂಖ್ಯೆ ಕಡಿಮೆ. ರಸ್ತೆಯಲ್ಲಿ ಹೋಗುವವನಿಗೆ ಅವನ ತಲೆಬಿಸಿಯೇ ಜಾಸ್ತಿ. ಅವನ ಅಂಗಡಿಯಲ್ಲಿ ಏನಾಗ್ತದೆ ಅವನು ನೋಡೋದೇ ಇಲ್ಲ, ಅವನು ಹೋಗ್ತಾ ಇರ್ತಾನೆ. ಅದರಿಂದಾಗಿ ಪೊಲೀಸರಿಗೆ ಸ್ವಲ್ಪ ಕಷ್ಟ ಆಯಿತು. ಅಂದರೆ ಕಾಸರಗೋಡು ಪೊಲೀಸರು ಅವರನ್ನು ಮಂಗಳೂರು ಪೊಲೀಸರು ಕೊಟ್ಟಂಥ ಮಾಹಿತಿ ಆಧಾರದಲ್ಲಿ ಅವರನ್ನು ಗುರುತು ಹಿಡಿದು ಬಂಧಿಸಿದ್ದಾರೆ. ಅವನು ಮಂಗಳೂರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದಾರೆ.